ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಹದೇವ್. ಎಲ್ಲ ಬಂಧು ಮಿತ್ರರಿಗೂ ಆತ್ಮೀಯ ಸ್ವಾಗತ. ತಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ನೀವು 1,000 ರೂಪಾಯಿ ದಂಡ ತಪ್ಪಿಸ್ಕೊಳ್ಬೇಕಂದ್ರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅನ್ನು ಲಿಂಕ್ ಮಾಡಿ. ಇವತ್ತು ನಾನು ನಿಮಗೆ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಹೇಗೆ ಲಿಂಕ್ ಮಾಡಬೇಕು ಅಂತ. ಮೊದಲಿಗೆ google.com ಅಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ನೀವು ಈ ಫೈಲಿಂಗ್ ಅನ್ನು ಟೈಪ್ ಮಾಡಿ. ಟೈಪ್ ಮಾಡಿದಾಗ ಬಹಳಷ್ಟು ಲಿಂಕ್ಗಳು ಓಪನ್ ಆಗುತ್ತೆ. ಅದರಲ್ಲಿ ಮೊದಲನೆಯದು ಇ ಫೈಲಿಂಗ್, ದಟ್ ಇಸ್ ಇನ್ಕಮ್ ಟ್ಯಾಕ್ಸ್ ಇ ಫೈಲಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾದು ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಒಂದು ವಿಂಡೋ ಓಪನ್ ಆಗುತ್ತೆ. ಮೊದಲಿಗೆ ಪಾಪ್ಅಪ್ ವಿಂಡೋ ಓಪನ್ ಆಗುತ್ತೆ, ಅದನ್ನು ಕ್ಲೋಸ್ ಮಾಡಿಕೊಳ್ಳಿ. ಹಾಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಲಿಂಕ್ ಆಧಾರ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಅನ್ನು ಬರೆದಿ. ಆಧಾರ್ ಕಾರ್ಡ್ ಮೇಲೆ ಹೇಗೆ ಹೆಸರು ಇರುತ್ತೆ ಅದನ್ನು ಬರೆಯಬೇಕು. ಆಧಾರ್ ಕಾರ್ಡಲ್ಲಿ ಬರೀ ಇಯರ್ ಆಫ್ ಬರ್ತ್ ಇದ್ರೆ ಇದನ್ನು ಟಿಕ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಐ ಅಗ್ರಿ ಟು ವ್ಯಾಲಿಡೇಟ್ ಮೈ ಆಧಾರ್ ಡೀಟೇಲ್ ವಿತ್ UIDAI ಅಂತ ಕ್ಲಿಕ್ ಮಾಡ್ಕೊಳ್ಬೇಕು. ಅದಾದ ನಂತರ ನೀವು ಕ್ಯಾಪಿಚಾ ಅನ್ನು ಎಂಟ್ರಿ ಮಾಡಬೇಕಿಲ್ಲಿ. ಸೊ PDEHXT ಅಂತ ಈ ಥರ ಇದೆ ನಾನು ಮಾಡುವಾಗ. ಸೊ ಅದಾದ ನಂತರ ಲಿಂಕ್ ಆಧಾರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಮಾಡಿದ್ದೆ, ಅದಕ್ಕೆ ಏನು ತೋರಿಸ್ತಾ ಇದೆ, ಯುವರ್ ಪ್ಯಾನ್ ಕಾರ್ಡ್ ಈಸ್ ಆಲ್ರೆಡಿ ಲಿಂಕ್ಡ್ ಅಂತ. ಇಲ್ಲದಿದ್ದರೆ ಏನು ಮೆಸೇಜ್ ಬರುತ್ತಂದರೆ ಯುವರ್ ಪ್ಯಾನ್ ಕಾರ್ಡ್ ಈಸ್ ಲಿಂಕ್ಡ್ ವಿತ್ ದ ಆಧಾರ್ ನಂಬರ್ ಅಂತ ಮೆಸೇಜ್ ಬಂದ್ಬಿಡುತ್ತೆ. ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡದಿದ್ದರೆ ಏನಾಗ್ಬೋದು, 1,000 ಅಥವಾ 10,000 ರೂಪಾಯಿ ದಂಡ ವಿಧಿಸಲಾಗುತ್ತದೆ, ನಮ್ಮ ಪ್ಯಾನ್ ನಿಷ್ಕ್ರಿಯವಾಗುತ್ತದೆ. ಪ್ಯಾನ್ ಚಾಲನೆಯಲ್ಲಿ ಇಲ್ಲದಿದ್ದಾಗ ಏನಾಗಬಹುದು, ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡುವ ಹಾಗೆ ಇಲ್ಲ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಆಗುವುದಿಲ್ಲ, ಜಾಸ್ತಿ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಇದನ್ನೆಲ್ಲಾನು ನಾವು ಅವಾಯ್ಡ್ ಮಾಡಬೇಕಾದ್ರೆ ನಾವು ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಬೇಕು. ಈಗ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೇನೆ ಹೇಗೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು ಅಂತ. ನಿಮಗೇನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹೋಗಿ ನಿಮ್ಮ ಪ್ರಶ್ನೆಯನ್ನು ಬರೆಯಿರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮಗೆ ಫರ್ದರ್ ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದಗಳು.